ನಾನು ವಿಶ್ವನಾಥ್ ಸುವರ್ಣ ಅಂತ ಫೋಟೋಗ್ರಾಫರ್ ಎಲ್ಲರಿಗೂ ನಮಸ್ಕಾರ ನಾನು ಫೋಟೋ ಜರ್ನಲಿಸ್ಟ್ ಅರಗಿಣಿ ಚಿತ್ರತಾರ ಈ ಸಂಜೆ ಪ್ರಜಾವಾಣಿ ಕೆಲಸ ಮಾಡಿ ಈಗ ಆರಾಮಾಗಿದ್ದೇನೆ ಅಜ್ಜತೆ ವೈಲ್ಡ್ ಲೈಫ್ ಬರ್ಡ್ಸ್ ಫೋಟೋಗ್ರಾಫರ್ ಈಗ ನಾನು ಫಸ್ಟ್ ನನ್ನ ಕೆರಿಯರ್ ಶುರು ಆಗಿದ್ದು ಫಸ್ಟ್ ರಾಜ್ಕುಮಾರ್ ಸರ್ ಇಂದ ಅಂದ್ರೆ ಫಸ್ಟ್ ನಾನು ಸಿನಿಮಾ ಫೋಟೋ ತೆಗೆದದ್ದು ಫಸ್ಟ್ ರಾಜ್ಕುಮಾರ್ ಸರ್ ಇಂದ ಅದು ಯಾವಾಗ ಅಂದ್ರೆ ಕನ್ನಡದಲ್ಲಿ ಒಂದು ಫಿಲ್ಮ್ ಸ್ಟಾರ್ ಗಳ ಸಂಘ ಓಪನ್ ಆಯ್ತು ಕಲಾವಿದರ ಸಂಘ ಅಂತ ಕಂಠೀರವ ಸ್ಟೇಡಿಯಂ ಅಲ್ಲಿ ಆವಾಗ ನಾನು ಡಾಕ್ಟರ್ ವಿಜಯ ಅಂದ್ರೆ ನಾನು ಫೀಲ್ಡ್ ಗೆ ತಂದೆ ಡಾಕ್ಟರ್ ವಿಜಯ ಅಂತ ಅವರು ಏನು ಮಾಡಿದ್ರು ಈ ತರ ಒಂದು ಫಂಕ್ಷನ್ ಇದಪ್ಪ ಒಂದು ಫೋಟೋ ತೆಕ್ ಕೊಡ್ತೀರಾ ಅಂತ ಅಂದ್ರು ಸರಿ ಅಮ್ಮ ಅಂತ ಹೇಳಿ ಅಲ್ಲಿ ತೆಗಿಲಿಕ್ಕೆ ಹೋದೆ ಆವಾಗ ಅಲ್ಲಿ ಸಿಕ್ಕಾಪಟ್ಟೆ ಜನ ಎಲ್ಲ ಸೇರಿದ್ರು ಆಗ ಹನುಮಂತಾಚಾರ್ ಅಂತ ಒಬ್ಬರು ಆ ರಾಜಕುಮಾರ್ ಸರ್ ಎಲ್ಲ ಬಂದಿದ್ರು ಆವಾಗ ಹನುಮಂತಾಚಾರ್ ಅಂತ ಒಬ್ಬರು ಹಳೆ ಆಕ್ಟರ್ ಇದ್ದರು ಅವರು ಕ್ಯಾಪ್ ತೆಗೆದು ರಾಜಕುಮಾರ್ ಹಿಂಗೆ ತಲೆ ಮೇಲೆ ಹಾಕೊಳ್ಳೋದನ್ನ ಟಕ್ಕ ಅಂತ ಫೋಟೋ ತೆಗೆದ್ಬಿಟ್ಟೆ ಆವಾಗ ಏನಾದರೂ ಪ್ರಜಾ ಇದರಲ್ಲಿ ಸಾರಿ ಉದಯವಾಣಿಯಲ್ಲಿ ಅದು ಫ್ರಂಟ್ ಪೇಜನ್ನು ಬಂತು ಆ ಕಾಲದಲ್ಲಿ ಅದು ಆ ಫೋಟೋ ನೋಡಿ ಎಲ್ಲ ರಾಜ್ಕುಮಾರ್ ಇದಕ್ಕೆ ಬರ್ತಾರೆ ಯಾವುದಕ್ಕೆ ರಾಜಕೀಯ ಬರ್ತಾರೆ ಸುದ್ದಿ ಆಯಿತು ಆ ಥರ ಆಯ್ತಲ್ಲ ಆಯ್ತು ಆಮೇಲೆ ನೆಕ್ಸ್ಟ್ ಯಾವಾಗ ಅಂದರೆ ನನಗೆ ರಾಜ್ಕುಮಾರ್ ತೋರಿಸ್ತು ಸಾರಾ ಗೋವಿಂದ ಯಾಕೆ ರಾಜ್ಕುಮಾರ್ ನನಗೆ ಪರಿಚಯ ಇರಲಿಲ್ಲ ಯಾರು ಪರಿಚಯ ಇಲ್ಲ ನನಗೆ ಆಗ ಫಸ್ಟ್ ಏನಂದರೆ ಆಗ ಚಿತ್ರ ಸ್ಟುಡಿಯೋದಲ್ಲಿದ್ದೆ ನಾನು ಕಾಟನ್ಪೇಟೆಯಲ್ಲಿ ಆಗ ಗೋವಿಂದ ಅವರು ಬಂದುಬಿಟ್ಟು ಈ ಥರ ಒಂದು ಫೋಟೋ ಫಂಕ್ಷನ್ ಇದೆ ರಾಜ್ಕುಮಾರ್ ಮನೇಲಿ ಫೋಟೋ ತೆಗಿಲಿಕ್ಕೆ ಬರ್ತೀನಿ ಸಾರ್ ಅಂತ ಅಂದೆ ಹಾಗೆ ಫಸ್ಟ್ ನನಗೆ ರಾಜ್ಕುಮಾರ್ ಅಂತ ತೋರಿಸು ಸಾರಾ ಗೋವಿಂದ ಅವರು ಅದರಿಂದ ಅವರಿಗೆ ನಾವು ಯಾವಾಗಲೂ ಎಲ್ಲೇ ಅಂದರೆ ಅವ್ರಿಗೊಂದು ಅವ್ರು ಭಾಳ ಪ್ರೀತಿ ಯಾಕಂದರೆ ರಾಜ್ಕುಮಾರ್ ಹೆಂಗಿದ್ರೆ ನಮಗೆ ಸಿನಿಮಾದಲ್ಲಿ ನೋಡಿದ ಗೊತ್ತು ಅವ್ರು ಎದುರು ನೋಡಿ ಫಸ್ಟ್ ತೋರಿಸಿದ್ದೆ ಸಾರಾ ಗೋವಿಂದ ಅವರು ಅಲ್ಲಿಂದ ನಮ್ಮದು ಕ್ಯಾರಿಯರ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಏನಂತ ಇದಕ್ಕೆ ಅರಗೆ ರೂಪ ತರಕ್ಕೆಲ್ಲ ಫೋಟೋ ತೆಗಿತೆ ನೆಕ್ಸ್ಟ್ ಏನಂದರೆ ಒಂದ್ಸರಿ ಸುಬ್ರಹ್ಮಣ್ಯ ಅಂತ ಸಿಕ್ಕರು ಅವರು ಏನಂದ್ರೆ ಅಂದರೆ ಏನ್ರಿ ಸುವರ್ಣ ರಾಜ್ಕುಮಾರ್ದು ಫೋಟೋ ತಕ್ಕೊಡ್ತೀರಾ ಅಂತ ಅಂದೆ ಅವ್ರು ಕೇಳಿದರು ಆಯ್ತು ತಕ್ಕೊಡ್ತೇನೆ ಅಂತ ಅಂದೆ ಸರಿ ಬನ್ನಿ ಅಂತ ಕರ್ಕೊಂಡು ದುರ್ವತಾರ ಇದರಲ್ಲಿ ಚಾಮುಂಡೇಶ್ವರನ ಶೂಟಿಂಗ್ ಎಲ್ಲಿಂದ ಮರ್ತುಬಿಟ್ಟಿದ್ದೆ ನಾನು ಸರಿ ಕರ್ಕೊಂಡೋದ್ರು ಕರ್ಕೊಂಡೋಗಿ ರಾಜ್ಕುಮಾರ್ ಗೀತಾ ಅವ್ರು ಕೂತಿದ್ರು ಸರ್ ನಮಸ್ತೆ ಸರ್ ಅಂತ ಏನು ನಮಸ್ತೆ ಏನು ಅಂದರು ಇಲ್ಲ ನಿಮ್ಗೆ ನಾನು ಫೋಟೋ ತೆಗೀರಿ ಅಂತ ಈಗಲ್ಲ ಮತ್ತೆ ಹೇಗೆ ನೀವು ಗೀತನಿಗೊಂದು ಕಿಸ್ ಮಾಡಿ ಸರ್ ಅಂತ ಅಂದರು ಜೋರಾಗಿ ನಕ್ಬಿಟ್ರು ಅಂದರೆ ನಾನು ಆಗ ತುಂಬ ಹುಡುಗ ಇದ್ದೆ ಏನು ಹಿಂಗೆ ಹೇಳ್ತಾರೆ ಸರ್ ನೀವು ಕೊಟ್ಟರೆ ತೆಗಿತೇನೆ ಸರ್ ಅಂತ ಅಂದೆ ಆಮೇಲೆ ಕೊಟ್ಟರು ತೆಗೆದೆ ಆಮೇಲೆ ಅಲ್ಲೇ ಅವ್ರಿಗೊಂದು ಫೋಟೋ ಫೀಚರ್ ಥರ ಮಾಡಿದ್ದೆ ಆವಾಗ ಬೇರೆ ಬೇರೆ ಥರ ಸ್ಟೈಲಲ್ಲಿ ಒಂದು ಅಲ್ಲಿವರೆಗೆ ಅದರ ಫೋಟೋ ಫೀಚರ್ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅಂದರೆ ಅವ್ರು ಹೆಂಗೆ ನಿಂತು ಹಂಗೆ ಫೋಟೋ ತೆಗಿತದ ಕಾಲ ಅದು ಅಂದರೆ ಆ ಟೈಮ್ ಹಂಗಿತ್ತು ಅದು ಸರಿ ಫೋಟೋ ಭಾಳ ಖುಷಿಪಟ್ರು ಏನು ಇವ್ನು ಇಷ್ಟಿದ್ದಾನೆ ಹೆಂಗೆಲ್ಲ ಹೇಳ್ತಾನೆ ಅಂತೇಳಿ ಆಯ್ತು ಅಂತ ಒಂದು 10-15 ಆಗ ನೆಗೆಟಿವ್ ಇತ್ತು ನಮ್ಮಲ್ಲಿ ಎಷ್ಟು ಬೇಕು ಅಷ್ಟು ಫೋಟೋ ಈಗ ಥರ ಅಲ್ಲ ಎಷ್ಟು ಬೇಕು ಅಷ್ಟು ಫೋಟೋ ತೆಗೆ ಅದೆಲ್ಲ ಚಿತ್ರತಾರದಲ್ಲಿ ಬಂತು ಆಮೇಲೆ ಸ್ವಲ್ಪ ದಿನ ಅವ್ರ ಕಣ್ಣಿಗೆ ಬಿದ್ದೇ ಇರಲ್ಲ ಒಂದ್ಸರಿ ಚಾಮುಂಡೇಶ್ ಸ್ಟುಡಿಯೋಕ್ಕೆ ಏನಕ್ಕೆ ಹೋದಾಗ ಸಿಕ್ಕಿದ್ರು ಏನು ನೀವು ಬರೋದೇ ಇಲ್ಲಲ್ಲ ನಾವು ಅವತ್ತು ಇವತ್ತೇ ನೋಡ್ತೇವೆ ಅಷ್ಟೊತ್ತಿಗೆ 6 ತಿಂಗಳು ಕಳೆದೋಗ್ಬಿಟ್ಟಿತ್ತು ಇಲ್ಲ ಸರ್ ನನಗೆ ಚಾಮುಂಡೇಶ್ ಸ್ಟುಡಿಯೋ ಬಿಡಲ್ಲ ಅವರು ಆ ಹುಡುಗ ಅಂತೇಳಿ ಬಿಡ್ತಾ ಇಲ್ಲ ಒಂದು ಕೆಲಸ ಮೇಲೆ ನಾಳೆ ಬರೋ ಗಡ್ಡ ಮೀಸ ಅಂಟಿಸ್ಕೊಂಡು ಬನ್ನಿ ಯಾವಾಗ ಬಿಡ್ತಾರ ಅಂತ ಅಂದರು ಅಲ್ಲಿಂದ ಅಂದು ಗೆಳ ಸ್ಟಾರ್ಟ್ ಆಯಿತು ಆಮೇಲೆ ನೆಕ್ಸ್ಟು ರಾಜ್ಕುಮಾರ್ ಸರ್ ನೋಡಿದ್ದು ನಾನು ಮಲೆ ಮಾರುತ 84 ಇರಬೇಕು ಮಲೆ ಮಾರುತ ಶೂಟಿಂಗ್ ಇದರಲ್ಲಿ ಚೌಡಯದಲ್ಲಿತ್ತು ಸಿವಿಲ್ ಶಾಸ್ತ್ರಿ ಪ್ರೊಡ್ಯೂಸರು ವಿಷ್ಣುಧರ್ ಸರ್ ಹೀರೋ ಇದ್ದರು ಅಣ್ಣವರು ಸುಚ್ಚನ್ ಇದ್ದರು ಡಾಕ್ಟರ್ ಸರ್ ಸುಚ್ಚನ್ ಬಂದರು ಇವರು 30 ಶಾರ್ಟ್ ಆದ ತಕ್ಷಣ ರೂಮಿಗೆ ಹೋಗ್ಬಿಟ್ರು ಇವರು ವಿಷ್ಣುವರ್ಧನ್ ಸರ್ ಅವ್ರ ರೂಮಿಗೆ ಹೋದರು ನಾನೇನು ಮಾಡಿದೆ ನನಗೇನೊಂದು ಐಡಿಯಾ ಬಂತು ಇಬ್ಬರದ್ದು ಸೇರಿಸಿದ್ದು ಫೋಟೋ ತೆಗಿಬೇಕು ಅಂತ ಅವಾಗೊಂದು ಐಡಿಯಾ ಬಂತು ಎಲ್ಲ ಜನ ಹೋದ್ಮೇಲೆ ಅಲ್ಲೇ ಕೂತಿದ್ದೆ ಆಮೇಲೆ ಜನ ಹೋದ್ಮೇಲೆ ವಿಷ್ಣುವರ್ಧನ್ ಸರ್ ಹತ್ರ ಹೋದೆ ಸರ್ ನಿಮ್ಮದು ಸಾರದ್ದು ಫೋಟೋ ಬೇಕಲ್ಲ ಇಬ್ಬರದ್ದು ಅಂತ ಅಂದರು ಅವ್ರಿಗಂದು ಸುವರ್ಣ ನಂದೇನಿಲ್ಲ ಅವ್ರು ಕರೆದಿ ನಾನು ಬರ್ತೇನಪ್ಪ ಅಂತ ಅಂದರು ಅಷ್ಟೊತ್ತಿಗೆ ಸಾರ್ ಹತ್ರ ಹೋದೆ ಬನ್ನಿ ಅಂತ ಕರೆದ್ರು ಸಾರ್ ಅಂತ ಅಂದೆ ಅಕ್ಕವ್ರು ಏನೋ ಅಂದರು ಅವರು ಅಂದರೆ ಕೇಳಿ ಅಂತ ನನಗೆ ಕರೀದೆ ಏ ಕೇಳಿ ಏನ ನಿಂದ ಇಲ್ಲ ಅಕ್ಕ ಹಂಗಲ್ಲ ಅಂತ ಅಂದೆ ಅನ್ನೋರು ಅಂದರು ಕರೀರಿ ಅಂತ ಅಂದರು ಸರಿ ಹೋಗಿ ಕರೆದೆ ಬಂದರು ಆ ಫೋಟೋ ಇಬ್ಬರ ಕೈಗೆ ರೋಸ್ ಕೊಟ್ಟು ತೆಗೆದೆ ಇಬ್ಬರಿಗೆ ಕೈಲಿ ರೋಸ್ ಕೊಟ್ಟು ಆ ಫೋಟೋ ಭಾಳ ಫೇಮಸ್ ಚಿತ್ರತಾರದಲ್ಲಿ ಪೇಪರ್ ಸೈಜ್ ಹಾಕಿದ್ರು ದೊಡ್ಡ ಫೋಟೋ ಹಾಕಿದ್ರು ಅಲ್ಲಿಂದ ಏನಂದರೆ ಸ್ವಲ್ಪ ಫ್ರೆಂಡ್ಶಿಪ್ ಥರ ಬಂತು ಅಂದರೆ ಜನ ಏನಂದರೆ ಇವರು ಏನಿಲ್ಲ ಇಬ್ಬರು ಫ್ರೆಂಡ್ಲಿ ಆಗಿದ್ದಾರೆ ಅಂತ ತಿಳ್ಕೊಂಡ್ರು ಆ ಫೋಟೋದಿಂದ ಅಲ್ಲಿಂದ ಹಿಂಗೆ ಯಾವಾಗಲೂ ಸಿಗೋರು ಮಾತಾಡೋರು ಎಲ್ಲ ಆಗ್ತಾಯಿತ್ತು ಒಂದು ಸರಿ ಶೋ ಮೆಚ್ಚಿದ ಕಣ್ಣಪ್ಪ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ಚಾಮುಂಡೇಶ್ವರಿಗೆ ಹೋದೆ ಇವರು
ಕೈಲಾಸದ ಸೆಟ್ ದೊಡ್ಡ ಸೆಟ್ ಹಾಕ್ಬಿಟ್ಟಿದ್ರು ಅಲ್ಲಿ ಅಣ್ಣವ್ರು ಕೂತಿದ್ರು ಅಣ್ಣವರು ಜೀವದ ಹಾವು ಅದು ಕತ್ತಲಿಂಗ ಅಂತ ಇತ್ತು ಹೋದ ಸರ್ ನಾನು ಈಶ್ವರ ನೀವೇ ಪರಮಾತ್ಮ ಅಂತ ಕೈ ಮುಗಿದ್ಬಿಟ್ಟೆ ಏನೀಗ ಅಂದರು ಸರ್ ನಿಮ್ಮದು ಎರಡು ಫೋಟೋ ತೆಗಿಲ್ಲ ಸರ್ ಅಂತ ಈ ಎರಡೇ ಹಾಕಿ ಒಂದಷ್ಟು ತೆಗೆದುಬಿಡಿ ಅಂದರು ಸರಿ ತೆಗೆದೆ ತೆಗ್ದ ತಕ್ಷಣ ಗೀತಾ ಬಂದರು ಅವರು ಪಾರ್ವತಿ ಇಬ್ಬರು ಸೇರಿಸ್ಬಿಟ್ಟು ಅದು ಫೋಟೋ ತೆಗೆದೆ ಅದು ಅರಗಿಣಿ ಇತಿಹಾಸದಲ್ಲಿ ಬ್ಲ್ಯಾಕಲ್ಲಿ ಹೋದ ಮ್ಯಾಗ್ಝಿನ್ ಆಮೇಲೆ ಎರಡು ಸಾವಿರ ಪ್ರಿಂಟ್ ಆಗಿದೆ ಅರಗಿಣಿ ಆ ಫೋಟೋ ಎಷ್ಟು ಫೇಮಸ್ ಆಗಿತ್ತು ಅಂದರೆ ಅಷ್ಟು ಅದ್ಭುತ ಆಗಿದೆ ಆಮೇಲೆ ಯಾವಾಗಲೂ ಮನೇಲಿ ಏನು ಫಂಕ್ಷನ್ ಅದು ಅಕ್ಕವ್ರು ಕರೆಯೋರು ನನಗೆ ಕರೆದುಬಿಟ್ಟು ಎಲ್ಲ ಇದು ಮಾಡಿಸೋರು ಆ ಫೋಟೋಸಲ್ಲಿ ನಾನೇ ತೆಗಿತಾ ಇದ್ದೆ ಆವಾಗ ನಿಮಗೆಲ್ಲ ಗೊತ್ತಿದ್ದಿಲ್ಲ ವೀರೇಶ್ವರಿಗೆಲ್ಲ ಗೊತ್ತಿದ್ದಿಲ್ಲ ನಾನು ಮನೆ ಅವರೊಂಥರ ಇದ್ದೆ ಆಮೇಲೆ ಒಂದು ಸಾರಿ ಏನಾಯಿತು ಅವರು ನಾನು ಏನೋ ಬೆಳಿಗ್ಗೆ ಕರೆದಿದ್ರು ಮನೆಗೂ ಹೋಗಿದ್ದೆ ಆವಾಗ ಸರಿ ತಿಂಡಿ ತಿನ್ನೋಣ ಅಂತ ಅಂದರು ತಿನ್ನೋಣ ಸರ್ ಅಂತ ಅಂದರು ಸರಿ ನೆಲದ ನೀವು ಕೆಳಗಡೆ ಕೂತ್ಕೊಳ್ತೀರಾ ಅಂದರು ಇಲ್ಲ ಸರ್ ಅಯ್ಯೋ ಅದರಲ್ಲಿ ಏನು ಸರ್ ನಾವು ಕೆಳಗಡೆ ತಿನ್ನೋರು ಅಂತಂದೆ ಯಾರಿಗೂ ದೊಡ್ಡವರು ಬಂದರು ಟೇಬಲಲ್ಲಿ ಕೂತ್ಕೊಳ್ಳಿ ಅವ್ರು ಬಂದು ಅವ್ರು ನಿಜವಾಗ ಅಷ್ಟೊಂದು ಸಿಂಪಲ್ ನಿಜವಾಗ ರಾಜ್ಕುಮಾರ್ ಥರ ಕನ್ನಡಕ್ಕೆ ಒಬ್ಬರೇ ರಾಜ್ಕುಮಾರ್ ಅವ್ರು ಬಿಟ್ಟರೆ ಏನು ಯಾರು ಇಲ್ಲ ಬಿಡಿ ಅವರು ನೆಲದಲ್ಲಿ ಅಷ್ಟು ದೊಡ್ಡ ಆ್ಯಕ್ಟರು ಎಲ್ಲ ಹೌದು ನೆಲದಲ್ಲಿ ಕೂತ್ಕೊಂಡು ತಿಂದು ಚಿಕ್ಕದ ಚಾಪೆ ಹಾಕ್ಕೊಂಡು ನಾನು ಅವರ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಪುಣ್ಯ ಅದು ಅವರ ಪಕ್ಕದಲ್ಲಿ ಕೂತ್ಕೊಂಡು ತಿಂಡಿ ತಿಂದೆ ಒಂದು ಫೋಟೋ ಇದೆ ಯಾವುದಂದರೆ ಯಾರ ಮಗ ಅಂತ ಗೊತ್ತಿದೆ ಫುಲ್ಲು ನ್ಯೂಡು ಇದ್ದಾರೆ ಆಮೇಲೆ ಆ ಅಕ್ಕ ನಿಂತಿದ್ದಾರೆ ಅಣ್ಣವರು ಪಕ್ಕದಲ್ಲಿ ನಾನು ತಿನ್ನೋದು ಫೋಟೋ ಭಾಳ ಇದಾಗಿತ್ತು ಅವಾಗ ಆ ಥರ ಒಂದು ಫೋಟೋ ಆಮೇಲೆ ಇನ್ನೊಂದು ಫೋಟೋ ತೆಗೆದಿದ್ದೆ ಅವ್ರದ್ದು ಇದರಲ್ಲಿ ಅಕ್ಕ ಅವ್ರು ನನಗೆ ಕರೆದ್ರು ಜನಾರ್ದನ್ ಹೋಟ್ಲಿಗೆ ಯಾರ್ದೋ ಒಂದು ಹೀರೋಯಿನ್ ಇದು ನಂಜುಂಡಿ ಕಲ್ಯಾಣ ಆವಾಗ ಸುವರ್ಣ ಎಲ್ಲಿದ್ದೀಯ ಅಂದರೆ ಅಕ್ಕ ಮಾಸ್ಟ್ರು ಇದು ಫೋನ್ ಮಾಡಿದರು ಬಂದೆ ಆಫೀಸಲ್ಲಿದ್ದೇನೆ ಅಕ್ಕ ಬಂದೆ ಅಂದೆ ಹೋದಾಗ ಬಾ ಒಂದು ಎರಡು ಫೋಟೋ ಇಟ್ಟರು ಇಬ್ಬರದಿತ್ತು ಸುವರ್ಣ ನೋಡೋ ಇದು ಯಾರು ಹಾಕ್ತಾರೆ ನೋಡೋ ನಂಜುಂಡಿ ಕಲ್ಯಾಣಕ್ಕೆ ಅಂತ ಅಕ್ಕ ಇವರನ್ನು ಚೆನ್ನಾಗಿದ್ದಾರೆ ನಾವು ಇವರನ್ನೇ ಸೆಲೆಕ್ಟ್ ಮಾಡಿದ್ರು ನಿಮ್ಗೆ ಗೊತ್ತಿದೆ ಯಾರು ಇವರೇನು ಅಂತ ಅಂತ ಆವಾಗ ಏನಂದರೆ ಅಣ್ಣವರು ದೋಸೆ ತರಿಸಿದರು ಆ ಮಾಲಾಶ್ರೀ ಅವರು ಹ್ಞೂ ಆಮೇಲೆ ಆಗ ಮಾಲಾಶ್ರೀ ಅಂತ ಅವ್ರು ದುರ್ಗಾ ಅಂತ ಹೇಳಿದರು ಅವ್ರ ಹೆಸರು ಅಕ್ಕವರು ಇವರು ದುರ್ಗಾ ಮತ್ತು ಇನ್ನೊಬ್ಬರ ಹೆಸರು ಏನೋ ಹೇಳಿದರು ಅಷ್ಟೊತ್ತಿಗೆ ಅಣ್ಣವರು ದೋಸೆ ತರಿಸಿದರು ಅವರು ದೋಸೆ ತಿನ್ನೋದೊಂದು ಫೋಟೋ ತೆಗೆದು 15 ಫೋಟೋ ತೆಗೆದೆ ಹಿಂಗೆ ಹಿಂಗೆ ಮುರಿದು ಹಿಂಗೆ ಬಾಯಿಗಿಡೋ ಥರ ತೆಗೆದೆ ಆ ಎಲ್ಲರ ಹತ್ರ ಹೇಳೋದು ಬಂದ ಸಿಕ್ಕಿದ್ರು ನೋಡಿರಿ ನಮ್ಮದು ದೋಸೆ ಫೋಟೋ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ನೋಡಿರಿ ಇವರು ಯಾರೋ ತೆಗೆದಿಲ್ಲ ಅಂತ ಎಲ್ಲರ ಹತ್ರ ನಮ್ಮ ನಮ್ಮ ಅಣ್ಣಂದ ಮದುವೆ ಸುಂದರನಾಥ ಸುವರ್ಣದ ನಮ್ಮ ಅಣ್ಣ ಅವರು ಮದುವೆಗೆ ಅಣ್ಣವ್ರು ಬಂದರು ಬಂದುಬಿಟ್ಟು ಎಲ್ಲ ಆಯಿತು ನಮ್ಮ ತಾಯಿ ಹತ್ರ ನಮ್ಮನ್ನು ಸಿಕ್ಕಾಪಟ್ಟೆ ಹೊಗಳಿದ್ರು ನಂದು ದೋಸೆ ತಿನ್ನೋದು ಫೋಟೋ ತೆಗೆ ಏನು ಅದ್ಭುತ ಫೋಟೋ ಅಂತೆಲ್ಲ ಹೇಳಿದರು ಹೇಳಿದ್ಮೇಲೆ ಎಲ್ಲ ಹೋಗಿ ಬಂದರು ಮದುವೆ ರಿಸೆಪ್ಷನ್ ನಿಂತೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಅಷ್ಟೊತ್ತಿಗೆ ಅಣ್ಣಂದಾಯ್ತಲ್ಲ ನಿಮ್ಮದೇ ಆವಾಗ ಅಂದರು ನಾನು ನಮ್ಮ ಫ್ಯಾಮಿಲಿ ಕರ್ಕೊಂಡೋಗಿ ನಿಲ್ಲಿಸಿದೆ ನಿಮ್ಮ ಮನೆ ಕಾಯುವಾಗ ಅಣ್ಣನಿಗಿಂತ ಮುಂಚೆ ಮದುವೆ ಆಗಿದ್ದೀರೋ ನೀವಂತಂದ್ರೆ ಅದಕ್ಕೆ ನಮ್ಮ ತಾಯಿ ಅಂದ್ರೆ ಭಾರಿ ಜೋರಿದ್ದಾವ ಅದಕ್ಕೆ ಅವನು ಫಸ್ಟ್ ಮದುವೆ ಮಾಡಿದ್ದೆ ನಾವು ಸರಿ ಹೋಗ್ತಾನೆ ಅಂತ ಮತ್ತು ನಮ್ಮ ಜೊತೆ ಮನೇಲಿ ಭಾಳ ಇದಾಗಿರ್ತಾರಲ್ಲ ಅವನು ಹಂಗೆ ಇರ್ತಾನೆ ಅಂತ ಎಲ್ಲ ತಮಾಷೆ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಇಲ್ಲೊಂದು ಶೂಟಿಂಗ್ ನಡೀತಾ ಇತ್ತು ಪರಶುರಾಮ ಸಿನಿಮಾ ಎಲ್ಲಿ ನಮ್ಮ ಚೇಂಬರಲ್ಲಿ ಆವಾಗ ನಾನು ಏನಂತ ಅಣ್ಣವ್ರು ಶೂಟಿಂಗ್ ನಡೀತಾ ಅನ್ಸಿ ಸೀದಾ ಒಳಗಡೆ ಕೂತಿದ್ರು ಬನ್ನಿ ಅಂದರು ಸರ್ ಡ್ರೆಸ್ ಇಬ್ಬರು ಸೂಪರ್ ಸರ್ ಭಾಳ ಚೆನ್ನಾಗಿದೆ ಮಾಡ್ಲಿಂಗ್ ಮಾಡೋಣ ಸರ್ ಅಂತಂದರೆ ಮಾಡೋಣ ಪಾರ್ವತಿ ಹೋಗಲಿ ಅಂದರು ಅಕ್ಕವ್ರ ಮನೆ ಊಟಕ್ಕೆ ಹೋಗ್ತಾರೆ ಪಾರ್ವತಿ ಅದನ್ನು ಮಾಡೋಣ ಸರಿ ಆಯ್ತಾ ಇದ್ದರೆ ಅಲ್ಲ ಊಟ ಆಯಿತು ಮಾಡ್ಲಿಂಗ್ ಅಂದರೆ ಹೆಂಗೆ ತಪ್ಕೊಳ್ಳೋದು ಆಮೇಲೆ ಕಾಲ್ ಹಿಂಗೆ ಎತ್ತದ್ದು ಈ ಥರ ಮಾಡ್ಲಿಂಗ್ ಸ್ಟೈಲಲ್ಲಿ ಹಿಂಗೆ ಹಿಂಗೆ ಎಲ್ಲ ಒಂದು 20 ಸ್ಟೈಲಲ್ಲಿ ಹಿಂಗೆ ಹಿಂಗೆ ತೆಗೆದಿದ್ದೆ ತೆಗ್ದಾಗ ಪ್ರಿಂಟ್ ಆಯಿತು ಮನೆಯಿಂದ ಫೋನ್ ಬಂತು ಮನೆಗೆ ಬಾ ನೀನು ಹೋದೆ ಏನಕ್ಕ ಅಂದೆ ಏನೋ ಈ ಥರ ಫೋಟೋ ತೆಗ್ದೀಯ ಅಕ್ಕ ಅದು ಮಾಡಲಿ ಮಾಡ್ಲಿಂಗ್ ನಿನ್ನ ತಲೆ ಜನರು ನಗಲ್ವೇನು ಏನಕ್ಕ ಅಕ್ಕ ಅಣ್ಣವ್ರು ಮಾಡಿದ ಎಲ್ಲ ಸೂಪ್ ಮಾತಾಡ್ವಿ ನನ್ನ ಗಂಡನಿಗೆ ಮಾಯಾ ಮಂತ್ರ ಮಾಟ ಏನು ಮಾಡಿದ್ದೆ ನೀನು ನೋಡಿದ್ರೆ ಬೆಣ್ಣೆ ಥರ ಕರ್ಗೋದು ಏನೋ ಮಾಡಿದ್ಯಾ ಅಕ್ಕ ನಾನೇನಕ್ಕ ಮಾಡಲಿ ನಾನೇನು ಮಾಡಿಲ್ಲ ಅಕ್ಕ ಒಂದು ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊಂಡು ಬಂದರು ಏನದು ಗಲಾಟೆ ಅಂದರು ಏನು ರೀ ಈ ಥರ ಫೋಟೋ ತೆಗೆಸ್ಕೊಂಡಿದ್ದೀರಾ ಅಂತ ಅಂದರು ಯಾಕೆ ಚೆನ್ನಾಗಿದೆಯಲ್ಲ ನನ್ನ ಗಂಡನನ್ನು ಏನೇನೋ ಮಾಡ್ತೀಯ ಸುವರ್ಣ ಅಕ್ಕ ನಾನೇನಕ್ಕ ಮಾಡಲಿ ಅಕ್ಕ ಏನು ನನಗೇನು ಅಣ್ಣವ್ರಿಗೆ ಹೊಸ ಹೊಸ ಸ್ಟೈಲಲ್ಲಿ ಫೋಟೋ ಅವ್ರಿಗೂ ಖುಷಿ ನನಗೂ ಒಂಥರ ಖುಷಿ ಅಲ್ಲ ಅಕ್ಕ ಅದು ಅದು ಏನು ಕರ್ಮನ ಅನ್ನೋದು ಒಂದು ಗೊತ್ತಾಗದು ಎಲ್ಲಿಂದ ಬಂದು ಸೇರ್ಕೊಂಡ್ಬಿಟ್ಟೆ ನಮ್ಮ ಹತ್ರ ಅಂತ ಅಂದರು ಅಲ್ಲಿಂದ ಆಮೇಲೆ ಮನೆಗೆ ಅಮಿತಾಬ್ ಬಚ್ಚನ್ ಬಂದರು ಅಮಿತಾಬ್ ಬಚ್ಚನ್ ನೀವಿದ್ರಲ್ಲ ಅಮಿತಾಬ್ ಬಚ್ಚನ್ ಬಂದರು ಬಂದಾಗ ಅಕ್ಕ ಅವ್ರು ಫಸ್ಟ್ ಫೋನ್ ಮಾಡಿದರು ಸುವರ್ಣ ಮನೆಗೆ ಬಾ ಅಂತಂದರು ಹೋದೆ
ಹೋದಾಗ ಯಾರಿಗೆ ಹೇಳಿ ಆಗ ನಾನು ಈ ಸಂಜೆ ನಮ್ಮ ಸ್ಟಾರ್ಟ್ ಆಗಿ ಎಲ್ಲ ನ್ಯೂಸ್ ಫೋಟೋಗ್ರಾಫರ್ ಹೇಳಿದೆ, ಏ ಇವ್ರಿಗೆಲ್ಲ ಯಾಕೆ ಹೇಳಿದೆ ಇಲ್ಲ ಅಕ್ಕ ಅವರೆಲ್ಲ ಅಣ್ಣವ್ರು ಫುಲ್ ಪಬ್ಲಿಸಿಟಿ, ಏನು ಅವ್ರಿಗೇನು ಪಬ್ಲಿಸಿಟಿ, ಅವ್ರಿಗೆಲ್ಲ ಪಬ್ಲಿಸಿಟಿ ಸುಮ್ಮನೆ ಇರಿ ಅಂತ. ಸರಿ ಎಲ್ಲ ಆಯಿತು, ಸರಿ ಫೋಟೋ ತೆಗೆದು ಎಲ್ಲ ಆಯಿತು, ಎಲ್ಲರೂ ನೀವು ತೆಗೆದು ನಮ್ಮ ಜೊತೆಯಲ್ಲ ಇದ್ದರೆ ಎಲ್ಲ ಆದಮೇಲೆ ಅಣ್ಣವ್ರು ಇದ್ದೇ ತೆಗೆದು ಮನೆಯಿಂದ ಆಚೆ ಬಂದರು, ಇವರು ಎಲ್ಲಿ ಹೋಯ್ತಾರೆ ಅಂತ ಅವರ ಹಿಂದೆ ನಾನು ಹೋದೆ. ಹೋದಾಗ ಒಬ್ಬ ಮಾಲಿಕ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು, ಅವರನ್ನು ಕರೆದುಬಿಟ್ಟು ಬನ್ನಿ ನಮ್ಮನೆಗೆ ಮಹಾನ್ ನಟ ಬಂದಿದ್ದಾರೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದರು. ಎಷ್ಟು ದೊಡ್ಡ ವ್ಯಕ್ತಿ ನೋಡಿರಿ, ನಮ್ಮ ಮನೆಗೊಬ್ಬ ಮಹಾನ್ ನಟ ಅಮಿತಾಬ್ ಬಚ್ಚನ್, ಇವರು ಮಾಲೆ ಆದರೆ ಅವರು ಹೇಳಿದ ರೀತಿ ಇದ್ದಿಲ್ಲ, ಒಬ್ಬ ಮಹಾನ್ ನಟ ಇವ್ರತ್ರ ಹೇಳಿದ ಸ್ಟೈಲ್ ಇತ್ತಲ್ಲ, ಇವರೇ ರಾಜ್ಕುಮಾರ್ ಮುಂದೆ ಇಡೀ ಜಗತ್ತಲ್ಲೇ ಇರಲ್ಲ ಅಂತ ಆ್ಯಕ್ಟರ್, ಅವ್ರು ಮಾಡಿದ ಕ್ಯಾರೆಕ್ಟ್ರೇ ಇಲ್ಲ. ಆದರೆ ಅಂಥ ಮನುಷ್ಯ ಬಂದು ಆ ಮಾಲೆ ಹತ್ರ ಒಬ್ಬ ಮಹಾನ್ ನಟ ಬಂದು ಅಂತ ಹೇಳ್ತಾರಲ್ಲ, ಯಾರು ಹೇಳ್ತಾರೆ ಈಗಿನ ಕಾಲದಲ್ಲಿ? ಅದು ನಿಜ ಆಗೋದಿಲ್ಲ. ಕನ್ನಡದ ಅಂಥ ಒಂದು ನಟ ಅಂತ ಆ್ಯಕ್ಟರ್ ಮತ್ತು ಏನು ಹೇಳ್ತಾರೆ ಅದ್ಭುತ ಮನುಷ್ಯ ಮತ್ತು ಬುದ್ಧಿ ಹೇಳೋದ್ರಲ್ಲಿ ಅಷ್ಟೇ ನನಗೆ ಎಷ್ಟೋ ಸುಮಾರು ಸರಿ. ನಾನು ಯಾವಾಗಲೂ ಎರಡೆರಡು ಬಟನ್ ತೆಗೆದು ಹೋಗುವೆ, ಆವಾಗ ನಾನು ನೋಡಿ ನೀವು ಎಷ್ಟು ಒಳ್ಳೆಯ ಫೋಟೋಗ್ರಾಫರ್, ನೀವು ಈ ಥರ ಬಟನ್ ತೆಗೆದು ಬಂದರೆ ಹೆಂಗೆ? ಇಲ್ಲ ಸರ್ ಸ್ಟೈಲ್, ಇದಕ್ಕೆಲ್ಲ ಸ್ಟೈಲ್ ಅನ್ನೋದು ಬೇರೆ ಅರ್ಥ ಅಂದರೆ ನನ್ನ ಕಂಡು ತುಂಬ ಪ್ರೀತಿ ಮಾಡೋರು, ಅದು ತುಂಬ ಮೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡಿಕೊಂಡು ಕಷ್ಟ ಸುಖ ಕೇಳೋರು, ಏನು ಎತ್ತೆಲ್ಲ ಕೇಳೋರು, ತುಂಬ ಆತ್ಮೀಯಾಗಿ ಇರ್ತಾಯಿದ್ರು. ಆಮೇಲೆ ಇನ್ನೊಂದು ಸರಿ ಇದರಲ್ಲಿ ನಮ್ಮ ಫಿಲ್ಮ್ ಇದು ಫಿಲ್ಮ್ನವರು ಒಂದು ಬರೋ ಟೈಮಲ್ಲಿ ಒಂದು ಇದು ಮಾಡಿದ್ರಲ್ಲ, ಆವಾಗ ಚಿಕ್ಕಪೇಟೆ ಅಕ್ಕಿಪೇಟೆಗೆಲ್ಲ ಬಂದರು ಅಣ್ಣವರು. ಬಂದಾಗ ಸೇಟುಗಳು ದುಡ್ಡು ಹಿಂಗೆ ಕೊಟ್ಟದ್ದಲ್ಲ, ಸುರಿದದ್ದು ನಮ್ಮ ಅಂಗಡಿಗೆ ದೇವ್ರು ಬಂದಿದ್ದಾರೆ ದೇವ್ರು ಬಂದಿದ್ದಾರೆ ಅಂತೇಳಿ ಹಿಂಗೆ ಬಂದು ಸುರಿದ್ರು. ಅಂದರೆ ನಾನು ಕಣ್ಣಲ್ಲಿ ನೋಡಿದ್ದು ಅಂಥ ಒಂದು ಮನುಷ್ಯ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅವ್ರ ಥರ ಯಾರು ಬರೋಂಗಿಲ್ಲ. ಒಂದು ಅದ್ಭುತ ಅವರು ಮಾತಾಡೋ ಸ್ಟೈಲು, ಅವರ ಇದು ನಮ್ಮ ಪುಣ್ಯ ಅಂತ ಹೇಳ್ಬೇಕು. ಅವ್ರ ಜೊತೆ ನಾವು ಕೂತ್ಕೊಂಡು ಮಾತಾಡಿದ್ದು ಅದು ನಮ್ಮ ಪೂರ್ವಜರು ಮಾಡಿದ್ರು, ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯದಕ್ಕೆ ನಾವು ಆ ಥರ ಅವ್ರ ಹತ್ರ ಕೂತಿದ್ದೇವೆ. ಆ ಥರ ಒಂದು ಇದು. ಅಲ್ಲಿಂದ ನೆಕ್ಸ್ಟ್ ನಾನು ಈ ಸಂಜೆ ಫೋಟೋಗ್ರಾಫರ್ಗಾಗಿ ಆಮೇಲೆ ಇದಾದ ಸ್ವಲ್ಪ ಸಿನಿಮಾ ನನಗೆ ಸ್ವಲ್ಪ ಕಡಿಮೆ ಆಯಿತು. ಇದು ಚಾಮುಂಡಿ ಸ್ಟುಡಿಯೋದಲ್ಲಿ ರಾಜೇಂದ್ರ ಬಾಬುದು ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಒಂದು ಸಿನಿಮಾಕ್ಕೆ ಕೋತಿ ತಂದಿರೋದು, ಅದೇನದು ಡೈರೆಕ್ಟ್ರ್ ಚೇರ್ ಇತ್ತು, ಅದರ ಮೇಲೆ ಕೋತಿ ಕೂತಿತ್ತು. ನಾನೇನು ಮಾಡಿದೆ, ಅದು ಫೋಟೋ ತೆಗೆದು ಅರಗಿಣಿ ನಮ್ಮ ಸಮೀಲ ಅಂತ ಇದೆ ಕರ್ನಾಟಕದ ಅದ್ಭುತ ಬರಹಗಾರ, ಅವನ ಕೈಲಿ ಇದಕ್ಕೆ ಸ್ಟೋರಿ ಬರೆಯೋ ಅಂತ ಅವನು ಬರ್ದ. ಅಂದರೆ ಆಗೇನದು ಎಲ್ಲ ರೀಮೇಕ್ ಪಿಕ್ಚರ್ ಬರ್ತಾಯಿತ್ತು, ರೀಮೇಕ್ ಪಿಕ್ಚರ್ ಬರ್ತಾಯಿತ್ತು, ಅದಕ್ಕೆ ಎಲ್ಲ ರೀಮೇಕ್ ಸಿನಿಮಾ ಮಾಡ್ತಾಯಿದ್ದಾರೆ. ಅದಕ್ಕೆ ಕನ್ನಡದ ಇಷ್ಟು ಸಾಹಿತಿಗಳದ್ದು ಕತೆಗಳು ಅದನ್ನು ಬಿಟ್ಟು ಯಾವುದೋ ಬೇರೆ ಭಾಷೆ ಸಿನಿಮಾ ಮಾಡ್ತಾರೆ ಒಂದು ಬರೆಯೋ ಅಂತೇಳಿ ಬರ್ದು ಅವನಿಗೆ ಸರಿಯಾಗಿ ಬರ್ದ. ಸಿನಿಮಾ ಇಂಡಸ್ಟ್ರಿ ಇಡೀ ನಮ್ಮ ಅರಗಿಣಿ ಆಫೀಸ್ ಹತ್ರ ಬಂದು ನಿಂತ್ಕೊಂಬಿಡ್ತು, ಇಡೀ ಅರಗಿಣಿ ಆಫೀಸ್ ಹತ್ರ. ಸರಿ, ನನಗೆ ಈ ಥರ ಎಲ್ಲ ಏನಂತ ಗೊತ್ತಿಲ್ಲ, ಇದನ್ನ ತಲೆಯಲ್ಲೇ ಇಲ್ಲ. ಜಿ ವಿ ಆರ್ ಸರ್ ಎಲ್ಲ ದೊಡ್ಡ ದೊಡ್ಡವರು ಬಂದಿದ್ದರು. ನಾನು ಸರ್ ಬನ್ನಿ ಸರ್ ಒಳಗಡೆ ಕೂತ್ಕೊಂಡು ಮಾತಾಡಿ ಕಾಫಿ ಕುಡಿಯೋಣ ಸರ್. ಸುವರ್ಣ ನಾನು ನಿನಗೆ ಕೋತಿ ತರ ಕಾಣ್ತೇನಪ್ಪ ಅಂತ ಅಂದ್ಬಿಟ್ರು ಜಿ ವಿ ಆರ್. ನನಗೆ ಆಗ ಫ್ಲಾಶ್ ಆಯಿತು, ಅಂದರೆ ಈ ಥರ ಒಂದು ಇಶ್ಯೂ ಆಗುತ್ತೆ ನನಗೂ ಗೊತ್ತಿಲ್ಲ. ಸರಿ ಎಲ್ಲ ಆಗ ಕೆಲವರು ಜೋರಾಗಿ ನಾವು ಹಾಟ್ ಪೊಟ್ಟರು ಅಂತ ಭಯಕ್ಕೆ ಶುರು ಮಾಡಿ. ನಾನಂದು ನೋಡ್ರಿ ಒಳಗಡೆ ಬಂದರೆ ಅದ ಟೀ ಎಲ್ಲ ಟೀ ಕುಡಿವೆ, ಅದು ಬಿಟ್ಟು ರೋಪ್ ಕೀಪ್ ಹಾಕಿದ್ದೀರ ನಮ್ಮ ಹತ್ರ ನಡೆಯೋಂಗಿಲ್ಲ, ಬಂದರೆ ಸರಿ ಇಲ್ಲ ನೀವೇನು ಮಾಡ್ತೀರಾ ಮಾಡಿ ಅಂತ ಅಂದ್ಬಿಟ್ಟೆ. ಹಿಂಗೆ ಅಂದೆ, ನೀವೇನು ಮಾಡ್ತೀರಾ ಮಾಡ್ರೆ ನಾವು ನೋಡ್ಕೊಳ್ತೇನೆ ಅಂತ ಅಂದ್ಬಿಟ್ಟೆ. ಇಡೀ ಅರಗಿಣಿ ಬಾಯ್ಕಟ್ ಮಾಡಿಬಿಟ್ರು ಪ್ರೊಡ್ಯೂಸರು ಡೈರೆಕ್ಟ್ ಇನ್ಮೇಲೆ ಅರಗಿಣಿ ಯಾರು ನ್ಯೂಸ್ ಸ್ಟಿಲ್ ಯಾರು ಕೊಡಬಾರ್ದು ಅಂತ ಬಾಯ್ಕಟ್ ಮಾಡಿಬಿಟ್ರು. ಈಗ ಸಿನಿಮಾ ಅಂದ್ರೇ ಅರಗಿಣಿ ಅಲ್ವಾ, ಅರಗಿಣಿ ಸಿನಿಮಾದಿಂದಲೇ ಬರ್ತಾಯ್ತಲ್ಲ, ಏನು ಮಾಡೋದು? ಯಾರ ಹತ್ರ ಹೋದ್ರೆ ಯಾರು ಇಡೀ ಜರ್ನಲಿಸ್ಟ್ಗಳು ಯಾರು ನನಗೆ ಸಪೋರ್ಟ್ ಮಾಡಿಲ್ಲ, ಆಗ ಒಬ್ಬರು ಮಾಡಿಲ್ಲ ನನಗೆ. ನಾನು ಒಬ್ಬಂಟಿಗೆ ಮಾಡಿಬಿಟ್ರು, ಎಲ್ಲರೂ ಏನು ಹೇಳಿದ್ರು ಅವನಿಗೆ ಭಾಳ ದುರಹಂಕಾರ ಇದು ಒಳ್ಳೇದಾಯ್ತು ಅಂದ್ಬಿಟ್ರು. ನಾನು ನಿಜಕ್ಕೆ ಕರೆಕ್ಟಾಗಿದ್ದೆ, ಆದರೆ ನಾನು ಮಾತಾಡೋದು ನೇರವಾಗಿ ಮಾತಾಡ್ತೆ, ಯಾರಂದರೆ ಒಂದೇ ಥರ ಮಾತಾಡ್ತಾ ಇದ್ದೆ, ಅದು ಯಾರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅವರು ಅವ್ನು ಭಾಳ ದುರಹಂಕಾರ ಆಯಿತು ಒಳ್ಳೇದಾಯ್ತು ಅನ್ನಾಗಿದ್ದು ಅಂತ ಅಂದರು. ಸರಿ ಏನು ಮಾಡೋದು ಅಂತ ಸೀದಾ ಅಕ್ಕವ್ರ ಹತ್ರ ಹೋದೆ. ಕಾಲಿಟ್ಟಿಲ್ಲ ವಜ್ರ ಪಾಂಡ್ರಂಗ ಕೂತಿದ್ರು ಚಿನ್ನೇಗೌಡರು, ಹೋಗು ಕಾದೈತೆ ನಿನ್ನ ಒಳಗಡೆ ಅಂತ ಅಂದರು. ಹೋದೆ, ಹೋಗಿ ಕಾಲು ಹಿಂಗಿಟ್ಟೆ ಒಳಗಡೆ. ಹೇಳಿ ತಿಳ್ಕೊಂಡಿದ್ದೆ ನೀನು ಸಿನಿಮಾದ ಆಟ ಆಡ್ತೀರ ಮರ್ಡರ್ ಮಾಡ್ಕೊಂಡು ಆಟ ಪೊಟ್ಟು ಅಂತ ಒಂದು ಬೈದರು ನನಗೆ. ಹಿಂಗೆ ನಿಂತಿದ್ದೆ ಸುಮ್ಮನೆ, ಏನು ಮಾತಾಡಲಿಲ್ಲ. 15 ನಿಮಿಷ ಮಾತಾಡಿದರು. ಆಮೇಲೆ ಆದಮೇಲೆ ಅಕ್ಕ ಸ ಅಕ್ಕ ನಿಮ್ಮ ನಿಮ್ಮ ಇದ್ರ ಮೇಲೆ ನನ್ನ ಲೈಫ್ ನಿಂತಿದೆ, ನೀವೇನು ಹೇಳ್ತೀರ ಅಕ್ಕ ಅಂತ ಅಂದೆ. ಸುವರ್ಣ ನೀನು ನನ್ನ ಹುಡುಗ, ನಿನಗೇನಾದ್ರು ನಾನಿದ್ದೀನಿ ಅಕ್ಕ, ನೀವು ಇಷ್ಟು ಹೇಳಿದ್ರೆ ಸಾಕು ಮಿಕ್ಕರ್ ಬೆರಳನ್ನು ಕುಣಿಸ್ತೇನೆ ಅಂತ ಹಿಂಗೆ ಹೇಳಿದ್ದೆ. ಇದೇ ಬೇಡ ನೋಡಿ ಈ ಥರ ಮಾತಾಡಿ ನೋಡಿ ಮಾತಾಡಬೇಡ,
ಈಗ ಆಗಿದೆ ಆಗೋಗಿದೆ ಬಾಯಿ ಮುಚ್ಕೊಂಡು ಇರು ಅಂತ ಅಂದರು. ಅಲ್ಲಿಂದ ಸೀದಾ ಅಂಬರೀಶ್ ಸರ್ ಹತ್ರ ಹೋದೆ. ಶೂಟಿಂಗ್ ನಡೀತಾ ಇತ್ತು. ಏಯ್ ಏನೋ ನಿಂದದು ಗಲಾಟೆ, ಎಲ್ಲರದ್ದು ಗಲಾಟೆ ಮಾಡಿ ಸಾಯ್ತಿಯಲ್ಲ ನೀನು ಅಂತ ಅದು. ಸರ್ ನಂದೇನಿಲ್ಲ ಸರ್, ಅವರೆಲ್ಲ ಹಿಂಗೆ ಮಾಡಿದ್ದಾರೆ ನೋಡೋ ಸುವರ್ಣ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ಯಾಕೆ ಎಲ್ಲರದ್ದು ಜಗಳ ಆಡ್ತೀಯ. ಸರ್ ನಂದಿ ಮಾತಾಡಬೇಡ ನೀನು ಅಂತಂದ್ರು. ಆಮೇಲೆ ಅಂದ್ ಸರ್ ಅವರೆಲ್ಲ ಬಾಯ್ ಕಟ್ ಮಾಡಿದ್ರು, ಫೋಟೋ ತೆಗಲಿ, ಅವನೇ ಅವನು ಬಾಯ್ ಕಟ್ ಮಾಡಲಿಕ್ಕೆ ನಾವು ಹೀರೋಗಳು ಹೇಳಿದಂಗೆ ನೀನು ತೆಗಿಯೋ, ನಿನಗೆ ಅವನು ಇಲ್ಲ ಅಂತಾನೆ. ಅದು ಒಂದು ಕ್ಲಿಯರ್ ಆಯಿತು. ಅಲ್ಲಿಂದ ಸೀದಾ ಪ್ರಭಾಕರ್ ಸರ್ ಶೂಟಿಂಗ್ ನಡೀತು ಕಂಠೀರವದಲ್ಲಿ. ಅಲ್ಲಿ ಹೋದೆ. ಆವಾಗ ಶಾರ್ಟಲ್ಲಿದ್ದರು, ಇಲ್ಲೂ ಅಲ್ಲೇ ಇರು, ಬಂದೆ ಬಂದೆ ಅಂದರು. ಸರಿ ಆಚೆ ಒಂದು ಆಚೆನೇ ಅವ್ರು ಬರೋಕ್ಕಾದ. ಅಷ್ಟೊತ್ತಿಗೆ ಸೆಟ್ಟಿಂದ ಆಚೆ ಕರ್ಕೊಂಬಂದರು ನನಗೆ. ಕರ್ಕೊಂಬಂದ್ಬಿಟ್ಟು ಸೀದಾ ಸ್ವಲ್ಪ ದೂರ ಗೊತ್ತಲ್ಲ ಕಂಠೀರವ ಇದ್ರೆ, ಸ್ವಲ್ಪ ದೂರ ಕರ್ಕೊಂಬಂದು, ನಿಮ್ಮ ಅಣ್ಣ ಎಷ್ಟು ಒಳ್ಳೆಯವನು, ನೀನು ಯಾಕೆ ಹಿಂಗೆಲ್ಲ ಜಗಳ ಆಡ್ತೀಯ ಅಂದ. ಸರ್ ಇಲ್ಲಿ ಅಣ್ಣ ತಮ್ಮಂದು ಇಶ್ಯೂ ಅಲ್ಲ ಸರ್, ಇದು ಇದು ನಮ್ಮದು ಮತ್ತು ಸಿನಿಮಾ ಇಂಡಸ್ಟ್ರಿದು ಪ್ರಾಬ್ಲಮ್ ಇದು. ನಾನು ಬಂದದ್ದು ಫೋಟೋ ತೆಗಿಲೋ ಬೇಡ ಅಂತ ಕೇಳೋಕ್ಕೆ ಬಂದಿದ್ದೆ ಸರ್. ನಿನಗೆ ಯಾರು ರಾಜ ಬೇಡ ಅಂತೀರಿ, ತೆಗಿ ರಾಜ, ನಾವು ಹೇಳಿದಂಗೆ ನೀ ತೆಗಿ ಅಂತ ಅಂದರು. ಅಲ್ಲಿ ಅವರೇ ತನ್ನ ಹೀರೋಗಳೆಲ್ಲ ಎಲ್ಲ ಕ್ಲಿಯರ್ ಆಯಿತು, ಫೋಟೋ ತೆಗೆದು. ಆಮೇಲೆ ಸಿವಿಲ್ ಶಾಸ್ತ್ರ ಅಧ್ಯಕ್ಷರಿದ್ದರು, ಅವರು ಕರೆದ್ಬಿಟ್ಟು ನಮ್ಮ ಯಜಮಾನ್ರು ಅವರು ಫಸ್ಟ್ ಹೇಳಿದ್ರು, ಸುವರ್ಣ ಮತ್ತು ಬಂದು ಮತ್ತೆ ಗಲಾಟೆ ಆಗುತ್ತಿಲ್ಲ, ಅವ್ರು ಬರೋದು ಬೇಡ, ನಾವು ಮಾತಾಡೋದು. ಆಮೇಲೆ ಕ್ಲಿಯರ್ ಆಯಿತು. ಹೆಂಗೆ ಅದು ಹೆಂಗಂತ ನಾನು ಕರೆದಿಲ್ಲ ಒಳಗಡೆ, ಯಾಕಂದರೆ ಯಜಮಾನರು ಸಮೀವಲ್ಲೆಲ್ಲ ಹೋದರು, ನನ್ನನ್ನು ಬರಬೇಡ ಅಂತಲೇ ಹೇಳಿದರು ಸಿವಿಲ್ ಶಾಸ್ತ್ರಿ, ಸುವರ್ಣ ಬರೋದು ಬೇಡ. ಯಾಕಂದರೆ ಅಷ್ಟೊತ್ತು ಕ್ಲಿಯರ್ ಆಗಿದ್ದರು, ಅಂಬರೀಶ್ ಸರ್ ಮತ್ತು ಪ್ರಭಾಕರ್ ಸರ್ ಕ್ಲಿಯರ್ ಮಾಡಿದರು. ನೀನು ಫೋಟೋ ತೆಗೆದ್ಮೇಲೆ ಆಗೋಯ್ತಲ್ಲ, ಬೇರೆ ಮಾಮೂಲಿ ನಮ್ಮ ಹುಡುಗರು ಎಲ್ಲ ನಮ್ಮ ಫ್ರೆಂಡ್ ಶಶಿಕುಮಾರ್ ಸುನೀಲ್ ಎಲ್ಲ ಫ್ರೆಂಡ್ಸ್ ಅಲ್ಲ, ಆದರೆ ಅದೇನು ಪ್ರಾಬ್ಲಮ್ ಇರಲಿಲ್ಲ ನನಗೆ. ನನಗೆ ದೊಡ್ಡವ್ರದ್ದು ಮಾತ್ರ ಇದಿತ್ತು, ಮಿಕ್ಕದ ಎಲ್ಲರ ಪರಿಚಯ, ವಿಷ್ಣುವರ್ಧನ್ ಸರ್ ಎಲ್ಲ ಪರಿಚಯ, ನಮ್ಗೆ ಯಾರು ಬೇಡ ಅಂತ ಇರಲಿಲ್ಲ. ಅದು ಕ್ಲಿಯರ್ ಆಯಿತು. ಆಮೇಲೆ ಸಿವಿಲ್ ಶಾಸ್ತ್ರಿ ಕರೆದ್ಬಿಟ್ಟು ನಮ್ಮ ಯಜಮಾನ್ರು ನನ್ನನ್ನು ಬರಬೇಡ ಅಂತಲೇ ಹೇಳಿದರು, ಸುವರ್ಣ ಬರೋದು ಬೇಡ, ನೀವು ಬನ್ನಿ ವೆಂಕಟೇಶ್ ಅವರೇ, ಮತ್ತು ಸಮ್ಮಿಲ್ಲೆಲ್ಲ ಹೋದರು. ಅದು ಅಲ್ಲಿಗೆ ಕ್ಲಿಯರ್ ಆಯಿತು. ಅಲ್ಲಿಂದ ನೆಕ್ಸ್ಟ್ ಮಾಮೂಲಿ ಹಿಂಗೆ ನಾನು ಇನ್ನೊಂದು ಏನಾಯ್ತು, ಒಂದು ಇದರದ್ದು ಶೂಟಿಂಗ್ ಇತ್ತು, ಅದು ನಿಶ್ಚೂನೇ ಆಗೋಗ್ಬಿಡ್ತು ಎಲ್ಲಿ ಪ್ಯಾಲೇಸ್ ಒಳಗಡೆ. ಅದು ಬೆಳಿಗ್ಗೆ 9 ಗಂಟೆಗೆ ಮುಹೂರ್ತ ಇತ್ತು, 10:30 ಆದರೆ ಮುಹೂರ್ತ ಆಗಿರಲಿಲ್ಲ. ಅಲ್ಲಿ ಕ್ಯಾಮರಾ ಬಂದು ನಾಯಿ ಬಂದು ಮಲ್ಕೊಂಬಿಡ್ತು. ನಾನೇನು ಮಾಡಿದೆ, ಅದು ಫೋಟೋ ತೆಗೆದು ನಾಯಿ ಪಾಡಾದ ಮುಹೂರ್ತ ಅಂತ ಹಾಕ್ಬಿಟ್ಟೆ ಸುದ್ದಿ, ದೊಡ್ಡ 8 ಕಾಲಮ್ ಫೋಟೋ ನಾಯಿ ಮತ್ತು ಕ್ಯಾಮ್ರಾ ಇಟ್ಟು ಹಾಕ್ಬಿಟ್ಟೆ. ಅವರೊಂದು 25-30 ಜನ ಬಂದ್ಬಿಡೋದು ಆಫೀಸಿಗೆ ನನಗೆ ಹೊಡಿಯೋಕ್ಕೆ. ಏನಂದೆ, ಅಲೋ ನೀವು ಈ ಥರ ಫೋಟೋ, ನಾನು ಎಷ್ಟು ಗಂಟೆಗೆ ರೀ ಮುಹೂರ್ತ ನಿಮ್ಮದು ಅಂತ ಕೇಳಿ. ಎಷ್ಟು ಗಂಟೆಗೆ ಇದ್ದದ್ದು? 9 ಗಂಟೆಗೆ. ಎಷ್ಟು ಗಂಟೆ ಆಗೈತೆ? 10:30 ಮುಹೂರ್ತ ಆಗಲಿ, ಮತ್ತೆ ನಾ ಏನು ಮಾಡಲಿ, ನನಗೆ ಫೋಟೋ ಬೇಕು, ಯಾವುದಾದ್ರು ಫೋಟೋ ನನಗೆ. ನಾನೊಬ್ಬ ನ್ಯೂಸ್ ಸಿನಿಮಾ ಫೋಟೋಗ್ರಾಫರ್, ಅದಕ್ಕೆ ತೆಗೆದೆ. ಜಾಸ್ತಿ ಮಾತಾಡಿ ಏನು ಮಾಡ್ತೇನೆ ನೋಡಿ, ನಿಮಗೆ ಪೊಲೀಸ್ಗೊಂದು ಎಲ್ಲ ಓದು ಒಳಗಡೆ ಹಾಕಿಸ್ತೇನೆ, ಯಾರ ಹತ್ರ ಆಟ ನಾನು ಯಾರು ಅಂತ ರೋಪ್ ಹಾಕ್ಬಿಟ್ಟು ಆ ಡೈರೆಕ್ಟ್ರಿಗೆ ಎಲ್ಲ ಈ ಬೈದ್ಬಿಟ್ಟು ಕಳಿಸ್ಬಿಟ್ಟೆ. ಹಂಗೆ ಏನಂದರೆ ನಾನು ಕರೆಕ್ಟಾಗಿದ್ದೆ, ಮತ್ತು ನನ್ನನ್ನು ಇವನು ಜೋರಿದ್ದಾನೆ ಅಂತ ನನ್ನ ಬಗ್ಗೆ ನಾನು ಯಾವಾಗಲೂ ಈ ಸರಿಯಾಗಿರ್ತಾಯಿದ್ದೆ, ಆದರೆ ನನ್ನನ್ನು ಎಲ್ಲ ತಪ್ಪು ತಿಳ್ಕೊಳ್ತಾ ಇದ್ದರು ಅಂತ ಎದುರೇ ಮಾತಾಡ್ತೇನಲ್ಲ, ಫ್ರ್ಯಾಂಕಾಗಿ ಮಾತಾಡು. ಅಂದರೆ ನಾನು ಏನು ಮಾಡ್ತಾ ಇದ್ದರೆ, ನಾನು ಜರ್ನಲಿಸಮ್ ನನ್ನದು ಒಂದು ಒಳ್ಳೆ ಕೆಲಸ ಮಾಡಿದ್ದೆ ಏನಂದರೆ, ನನ್ನ 35 ವರ್ಷ ಸರ್ವಿಸಲ್ಲಿ ಯಾರದೊಬ್ಬರದ್ದು ಅರ್ಧ ಟೀ ಕುಡಿದಿಲ್ಲ. ಕೆಲಸ ಬಿಟ್ಟರೆ ಯಾವ ಕಾರಣಕ್ಕೂ ನಾನು ಒಬ್ಬರದ್ದು ಯಾರೋ ಒಂದು ಗಿಫ್ಟನ್ನು ಇಸ್ಕೊಂಡಿಲ್ಲ, ಅರ್ಧ ಬೇಕಾದರೆ ಬೇರೆಯವ್ರು ಕೊಟ್ಟು ಟೀ ಕುಡಿಸ್ತಾ ಇದ್ದೇವಿನೋ, ನಾನು ನನ್ನ ಕಾಸು ನಾನೇ ಕೊಡ್ತಾ ಇದ್ದೆ. ಆ ಥರ ನಾನು ಜರ್ನಲಿಸ್ಟ್, ಯಾಕಂದರೆ ಜರ್ನಲಿಸ್ಟಿಗೆ ಅವಳು ಹಿಂಗಿರಬೇಕು, ಬೆರಳು ಥರ ಸ್ಟ್ರೇಟ್ ಆಗಿರಬೇಕು, ಯಾರ ಪರನೇ ಇರಬಾರ್ದು, ಯಾರು ನಮ್ಮ ಫ್ರೆಂಡಾಗಿ. ನಮ್ಮ ಅಣ್ಣನಿಗೆ ನಾನು ಬಿಟ್ಟಿಲ್ಲ, ನಮ್ಮ ಅಣ್ಣಂದು ನಾನು ಗಾಸಿ ಬರೆಸಿದ್ದ ಅವನು ಗೊತ್ತಾ. ಹೌದು, ನಮ್ಮ ಅಣ್ಣ ನಾನು ಮನೆ ಮೆಟ್ಲು ತುಳಿಬೇಡ ಅಂತ ಹೇಳಿದ್ದೆ, ನಾನು ನಿನ್ನಿಂದ ಮರ್ಯಾದೆ ಎಲ್ಲ ಹೋಗ್ಬಿಡ್ತು ಅಂತ ಅಂದ ನಮ್ಮ ಅಣ್ಣ. ಹೌದು, ನಮ್ಮ ಅಣ್ಣನ ಯಾಕಂದರೆ ಜರ್ನಲಿಸ್ಟ್ ಅಣ್ಣ, ಜರ್ನಲಿಸ್ಟಿಗೆ ಅಣ್ಣ ತಮ್ಮ ಯಾರೂ ಇಲ್ಲ, ಜರ್ನಲಿಸ್ಟಿಗೆ ಅವರು ಜರ್ನಲಿಸ್ಟ್ ಆಗೇ ಇರಬೇಕು, ಅದು ಜರ್ನಲಿಸಮ್.